ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗಿಗೆ ವೆಲ್ಕಮ್ ಬ್ಯಾಕ್. ಇವತ್ತು ಈವ್ನಿಂಗಿಂದ ವ್ಲಾಗ್ ಶುರು ಮಾಡ್ತಿದ್ದೀವಿ. ಟೈಮ್ ಆಗಿದೆ ಆಲ್ರೆಡಿ 6:30 ಅಷ್ಟು ಟೈಮ್ ಆಗಿದೆ. ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಸಂಜೆ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನೋಡೋಣ ಇವತ್ತೊಂದು ಸಂಜೆ ಅಥವಾ ಡಿನ್ನರ್ ಇದು ಏನು ರೆಸಿಪಿ ಮಾಡ್ತೀವಿ ಅನ್ನೋದು ಈ ವಿಡಿಯೋದಲ್ಲಿ ಇರುತ್ತೆ. ಸೊ ಈ ವ್ಲಾಗ್ ನಿಮಗೆ ಸ್ವಲ್ಪ ನಾವು ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಮನ್ಯು ಇಲ್ಲ, ಅದಕ್ಕೆ ನಾನೇ ಹೇಳ್ಬಿಟ್ಟೆ, ಇಲ್ಲಾಂದರೆ ಬಂದವನು ರವರವ ಅಂತ ಹೇಳ್ಬಿಟ್ಟಿರೋನು. ಸಮನ್ಯಲ್ಲಿ ಹೋಗಿದ್ದಾನೆ ಅಂದರೆ ಇವತ್ತು ಶಾವಿಗೆ ಮಾಡೋಣ ಅಂತ ಅನ್ಕೊಂಡ್ವಿ. ಇದು ಅಕ್ಕಿ ಇದು ಒತ್ತು ಶಾವಿಗೆ ಮಾಡ್ತೀವಿ ನಾವು ಆ ಥರ. ಅದಕ್ಕೆ ಅಕ್ಕಿ ಇಟ್ಟಿರಲಿಲ್ಲ ಮಾಡ್ಕೊಂಬರೋಕ್ಕೆ ಅಂತ ಅವ್ರ ಪಪ್ಪನ ಜೊತೆಯಲ್ಲಿ ಹೋಗವನೆ. ಸೊ ಹಾಗಾಗಿ ಅವನಿಲ್ಲ. ಅದಕ್ಕೆ ವ್ಲಾಗ್ ಶುರು ಮಾಡ್ಬೇಕಾದ್ರೆ ಅವ್ನು ಡಿಸ್ಟರ್ಬೆನ್ಸ್ ಇರಲಿಲ್ಲ. ಇವತ್ತು ಶಾವಿಗೆ ಮಾಡ್ತಿರೋದು ನಮ್ಮ ಶಾವಿಗೆ ಹೆಂಗೆ ಮಾಡೋದು ಅಂತ ತೋರಿಸ್ತಾರೆ. ಒಚ್ಚ ಅಕ್ಕಿ ಹಿಟ್ಟನ್ನು ಮುದ್ದೆ ಥರ ಮಾಡಿಕೊಂಡು ಶಾವಿಗೆಯಲ್ಲಿ ಒತ್ತದ, ಆಮೇಲೆ ಅದಕ್ಕೆ ಎಳ್ಳು ಪುಡಿ ಮತ್ತು ಪಾಯಸ ಮಾಡಿಕೊಂಡು ತಿನ್ನೋದು. ಇದು ಸ್ವೀಟ್ ಶಾವಿಗೆ. ಖಾರ ಶಾವಿಗೆ ಮಾಡ್ತೀವಿ ಅಂದರೆ ಖಾರ ಶಾವಿಗೆ ಮಾಡಲ್ಲ, ಶಾವಿಗೆ ಮಾಡಿಬಿಟ್ಟು ಅದಕ್ಕೆ ನಾನ್ ವೆಜ್ನು ಮಾಡ್ತೀವಿ. ಚಿಕನ್ ಸಾಂಬಾರು ಆ ಥರನೂ ಮಾಡ್ತೀವಿ, ಇಲ್ಲ ಮೊಳಕೆ ಕಾಳು ಸಾರು ಮಾಡ್ತಿರ್ತಾನೆ. ಮೊಳಕೆ ಕಾಳು ಸಾರು ಸಾಂಬಾರು ಮಾಡ್ತಾರೆ. ಅರೆ ಇವಾಗ ನಾವು ಚಿಕನ್ ಅಪ್ಪನ ರಕ್ತ ಅವರ ಚಿಕನ್ ಸಾರು ಅಂದರೆ ನಾವು ಇವಾಗ ಚಿಕನ್ ಏನೋ ತಿನ್ನಲ್ಲ, ಹಾಗಾಗಿ ಸ್ವೀಟ್ ಮಾಡ್ತಾ ಇದ್ದೀವಿ. ಪಾಯಸ ಮತ್ತು ಶಾವಿಗೆ ತುಂಬ ದಿನ ತುಂಬ ವರ್ಷನೇ ಆಗೋಗಿತ್ತು ತಿಂದಿರಲಿಲ್ಲ. ಹೋದ ಶಾವಿಗೆ ಒಂದ್ಸತಿ ಮಾಡ್ತೀವಿ, ಆಮೇಲೆ ನಾವು ತುಂಬ ರೇರ್ ಮಾಡಲ್ಲ ಮನೆಯಲ್ಲಿ. ಇವತ್ತು ಅಮ್ಮ ಬಂದಿದ್ರಲ್ಲ ಇದ್ರಲ್ಲ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀನಿ. ನೋಡೋಣ. ಅದಾದಮೇಲೆ ಇನ್ನೊಂದು ವಿಷಯ ಅಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಇವತ್ತು ಗಂಧದ ಗುಡಿ ಮೂವಿಗೆ ಅಂತ ಬುಕ್ ಮಾಡಿದ್ವಿ. ಇವತ್ತೇ ರಿಲೀಸ್ ಆಗಿರುತ್ತೆ, ಬೆಳಗ್ಗೆ ಅಂದರೆ ಫಸ್ಟ್ ಡೇನೇ ಹೋಗಬೇಕು ಅಂತ. ಆದರೆ ಬೆಳಗ್ಗೆ ಹಸ್ಬೆಂಡ್ಗೆ ನನಗೂ ಕೆಲಸ ಇತ್ತು, ಅವರು ಆಫೀಸ್ಗೆ ಹೋದರು, ಸಮನ್ಯಗೂ ಸ್ಕೂಲ್ ಇತ್ತು, ಹಾಗಾಗಿ ಬೆಳಗ್ಗೆ ಟೈಮ್ ಹೋಗೋಕ್ಕಾಗಲಿಲ್ಲ. ಈಗ ಸಂಜೆ ಇವಾಗ ಬುಕ್ ಮಾಡಿದ್ದೀವಿ, ಊಟ ಮಾಡ್ಕೊಂಡು ಹೋಗಬೇಕು. ನಪ್ಪ ಬರಲ್ಲ ಯಾಕೆಂದರೆ ಅವ್ರು ನಡೆಯೋಕ್ಕಾಗಲ್ಲ, ಮತ್ತು ಇವಾಗ ಸರ್ಜರಿ ಆಗಿರೋದ್ರಿಂದ ಇಲ್ಲ ಕರ್ಕೊಂಡು ಹೋಗ್ಬೋದಿತ್ತು, ಮಾಮೂಲಿ ದಿನ ಆಗಿದೆ. ಇವಾಗ ಸರ್ಜರಿ ಆಗಿರೋದ್ರಿಂದ ಬ್ಯಾಂಡೇಜ್ ಎಲ್ಲ ಮಾಡಿರ್ತಾರೆ, ಹಾಗಾಗಿ ನಪ್ಪ ನಗಾಡ್ತಾರೆ ನೋಡಿ ಹಾಗ ಮಾಡ್ತಿದ್ರೆ. ಕರ್ಕೊಂಡು ಹೋಗಲ್ಲ ಈಗ ನಮ್ಮ ಮಾತ್ರ. ಎಷ್ಟು ವರ್ಷ ಆಗಿರ್ಬೇಕಾ ಫಿಲಮ್ ನೋಡಿ ಥಿಯೇಟ್ರ್ ಬಂದು? ಲಾಸ್ಟ್ ಟೈಮ್ ನಾನೇ ಕರ್ಕೊಂಡು ಹೋಗಿದ್ದೆ ವಿಲನ್ ಫಿಶ್ ವಿಲನ್ ರಿಲೀಸ್ ಆದಾಗ. ಅದಾದ್ಮೇಲೆ ನಪ್ಪಂಗೆ ಹುಷಾರ್ ತಪ್ಪು, ಆಮೇಲೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಕರೆಕ್ಟ್, ನಪ್ಪ ನಮ್ಮ ಇಬ್ಬರು ಬಂದಿದ್ರು ನಮ್ಮ ಜೊತೆಲಿ. ಇವಾಗ ಒಂದು 4 ವರ್ಷ ಆದಮೇಲೆ ಬೇರೆ ಮೂವಿಗೆ ಅಂತ ಕರ್ಕೊಂಡು ಹೋಗ್ತಿದ್ವಿ. ನಮ್ಮಪ್ಪ ನೋಡಲ್ಲ ಅದೇ. ಬನ್ನಿ ಹಾಗೆ ವ್ಲಾಗ್ನ ಶುರು ಮಾಡೋಣ. ಇನ್ನು ಸಾವಿಗೆದು ಇಟ್ಟು ಮಾಡ್ಬೇಕಾದ್ರೆ ಅಳತೆ ಹೆಂಗೆ ಮಾಡ್ಕೊಳ್ಳೋದು? ಅಳತೆ ಏನು ಮಾಡಲ್ಲ, ನಾವು ಹಂಗೆ ಮಾಡ್ಬಿಡ್ತೀವಿ. ಮುದ್ದೆ ಸೇಮ್ ಮುದ್ದೆ ಮಾಡೋ ಥರ ಎಷ್ಟು ಎಷ್ಟು ಅಳತೆ ಹಾಕ್ಬೋದು ಅಂದಾಜಿಗೆ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ. ಇವತ್ತು ಒತ್ತು ಶಾವಿಗೆ ಮಾಡ್ತಿದ್ದೀವಿ. ಒತ್ತು ಶಾವಿಗೆಗೆ ನಾವು ಪಾಯಸ ಜೊತೆಗೆ ಎಳ್ಳು ಪುಡಿ ಮಾಡ್ತೀವಿ. ಎಳ್ಳು ಪುಡಿಗೆ ಬೆಲ್ಲ ಮತ್ತು ಎಳ್ಳು ಎರಡನ್ನೂ ಪುಡಿ ಎಳ್ಳನ್ನ ಬಿಸಿ ಮಾಡಿ ಎಳ್ಳು ಮತ್ತು ಬೆಲ್ಲ ಎರಡನ್ನೂ ಪುಡಿ ಮಾಡ್ಕೊಬೇಕು. ಬೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀನಿ, ಹಾಗಾಗಿ ತುಂಬ ಗಟ್ಟಿಗಿತ್ತು. ಅಮ್ಮ ಹಂಗೆ ಹಾಕಿದ್ರೆ ಮಿಕ್ಸಿಗೆ ಜಾರು ಹೋಗ್ಬಿಡುತ್ತೆ, ನಾನು ಕುಟ್ಬಿಟ್ಟು ಹಾಕ್ತೀನಿ ಅಂಥೇಳಿ ಕುಟಾಣಿಲಿ ಕೊಟ್ಬಿಟ್ಟು ಜಾರ್ಗೆ ಹಾಕ್ತಿದ್ದಾರೆ. ಇದು ಎಳ್ಳು ಬಿಸಿ ಮಾಡ್ಕೊಂಡಿರೋದು, ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀವಿ. ಈ ಕಡೆ ಮುದ್ದೆಗೆ ಅಂದರೆ ಶಾವಿಗೆ ಒತ್ತದ ಮುದ್ದೆಗೆ ನೀರಿಟ್ಟಿರೋದು. ಇಲ್ಲಿ ಸಾಂಬಾರು ರೆಡಿಯಾಗಿದೆ. ಇಲ್ಲಿ ಶಾವಿಗೆ ಬಾತು ಬಾತು ಯಾರು ಬಾತ್ ಅಂದ್ರೆ ನಿಮಗೆ ಸಾಮಾನ್ಯ ಶಾವಿಗೆ ಬಾದೆ ಎಮ್ ಟಿ ಆರ್ದು ಶಾವಿಗೆ ಮಾಡಿದ್ಯೋ ಶಾವಿಗೆ ಬಾತ್ ಅದ್ಕೊಂಡು ಅದೆಲ್ಲ ಸಾಮಾನ್ಯ ಶಾವಿಗೆ ಪಾಯಸ. ಅವನು ತಿಂದಿಲ್ಲ, ನೀವು ಮದ್ದೂರ್ಗೆ ಹೋಗಕ್ಕೆ ಹೋಗಿ ಮದ್ದೂರ್ಗೆ ಹೋಗಕ್ಕೆ ಹೋಗಿ ಹೋಗಿದ್ದು ಬಂದಿಲ್ಲ. ನೀರು ಅಳ್ತಲ್ಲ ಏನೂ ಇರಲ್ಲ. ಮುದ್ದೆಗೆ ಸೇಮ್ ರಾಗಿ ಮುದ್ದೆ ಹೇಗೆ ಮಾಡ್ತೀರಾ ಆಗ ಅಟ್ಲಿ. ಈ ಸಾಂಬಾರ್ ರೈಸ್ ನಮ್ಮಮ್ಮ ಪಾತ್ರೆ ತೊಳೆಯೋ ಡ್ಯೂಟಿ ಯಾವಾಗ್ಲೂ ಪಾತ್ರೆ ಸಿಂಗಲ್ ಪಾತ್ರೆ ಓಡ್ಬಿಡ್ತಾರೆ, ಪಾತ್ರೆ ತೊಳಿತೀರಿ ಪಾತ್ರೆ ತೊಳಿತೀರಿ ಅಂತ. ಎಲ್ಲ ಬೇಗ ಇಲ್ಲಾದ್ರೆ ಜಾಸ್ತಿ ಆಗ್ಬಿಡ್ತಾರೆ ಊಟ ಆದಮೇಲೆ, ಅಷ್ಟೊಂದು ಪಾತ್ರೆ ಇಟ್ಕೊಂಡು ಅಂತ ಅದಕ್ಕೆ ಬೇಗ ಪಾತ್ರೆ ತೊಳ್ತಾ ಹಾಕ್ತಾರೆ.
ಸಾಂಬಾರು ರೈಸು ಎಲ್ಲ ನಾನು ಮಾಡಿದೆ, ಪಾಯಸ ಎಲ್ಲ ಅಮ್ಮ ಇದು ಪಾತ್ರೆ ಎಲ್ಲ ತೊಳ್ಕೊಟ್ರು, ಅಷ್ಟರಲ್ಲಿ ಅದೆಲ್ಲ ರೆಡಿ ಮಾಡಿಕೊಡೋದು, ಎಳ್ಳು ಪುಡಿ ಆ ಥರ ಮಾಡ್ತಿದ್ರು. ಸೊ ಇಲ್ಲಿ ನೀರು ಇಟ್ಟಿದ್ವಿ ಮುದ್ದೆಗೆ, ಅಳತೆ ಏನಿಲ್ಲ, ನಮ್ಮ ಕಟ್ಟಲ್ಲಿ ಇಟ್ಬಿಡ್ತಾರೆ ಎಷ್ಟು ಬೇಕು ಅಂತೇಳಿ. ಅಂದರೆ ರಾಗಿ ಮುದ್ದೆ ಯಾವ ಥರ ಮಾಡ್ತೀವಿ ಅದೇ ಥರ, ನನಗೂ ಕೂಡ ಅಳತೆ ಎಷ್ಟಕ್ಕೆ ಇಟ್ಕೋಬೇಕು ಅಂತ ಗೊತ್ತಿಲ್ಲ. ನಾವು ರಾಗಿ ಮುದ್ದೆಗೆ ಅಷ್ಟೇ ಅಳತೆ ಮಾಡಲ್ಲ, ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ. ನಾವು ಇಬ್ಬರೇ ಇದ್ದಾಗ ಎಷ್ಟು ಮುದ್ದೆ ಮಾಡಬೇಕು, ಇನ್ನೊಂದಿಬ್ಬರು ಬಂದಾಗ ಎಷ್ಟು ಮಾಡಬೇಕು ಅನ್ನೋದು ಅಳತೆ ಆಗ್ಬಿಟ್ಟಿದೆ. ಹಾಗಾಗಿ ಆ ಥರ ಮಾಡ್ತೀವಿ. ಸೊ ನೀರು ಬಿಸಿ ಆದಾಗ ಒಂದು ಸ್ಪೂನಷ್ಟು ಅಕ್ಕಿ ಇಟ್ಟು, ಯಾವ ಹಿಟ್ಟಲ್ಲಿ ನಾವು ಶಾವಿಗೆ ಒತ್ತೀವಿ ಅದೇ ಇಟ್ಟು ಒಂದು ಸ್ಪೂನಷ್ಟು, ಮತ್ತು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ರುಚಿಗೆ ಅಷ್ಟನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಅದು ಕುದಿ ಬರಲಿ ಅಂತ ಅಷ್ಟೇ ಹಿಟ್ಟು ಹಾಕೋದು, ಚೆನ್ನಾಗಿ ಉಪ್ಪಂದಂಗೆ ಆಗುತ್ತೆ, ಅವಾಗ ಮುದ್ದೆ ಉಯ್ಯೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ. ಸೊ ನಮ್ಮಮ್ಮ ಇದ್ದರೆ ನನಗೆ ಸ್ವಲ್ಪ ಕೆಲಸ ಕಡಿಮೆನೇ, ಸ್ವಲ್ಪ ಇನ್ನು ಸ್ವಲ್ಪ ಜಾಸ್ತಿ ಕೆಲಸನೇ ಕಡಿಮೆ, ಏನೋ ಸಣ್ಣ ಪುಟ್ಟದ್ದು ನಾನು ಮಾಡ್ಕೊಡ್ತೀನಿ, ಮೇಯ್ನ್ ಎಲ್ಲ ನಮ್ಮಮ್ಮನೆ ಮಾಡ್ಕೊಂಬಿಡ್ತಾರೆ. ಹೇಳ್ತೀನಿ ಕೂತ್ಕೊಳ್ಳಿ ಅರಮ್ಮಗೆ, ನೀನು ಅಲ್ಲೂ ಮಾಡಿರ್ತೀಯ ಇಲ್ಲಿ ಅನ್ಕೆ ಅರಮ್ಮ ಕೂತ್ಕೋ ಅಂತ, ಬಟ್ ಅದು ಕೇಳಲ್ಲ, ಎಲ್ಲ ಅಂದಿರೋ ಹಂಗೆ ಅನಿಸುತ್ತೆ, ಅಯ್ಯೋ ಮಾಡ್ಕೊಡ್ತೀನಿ ಬಿಡು ಅಂತ, ಪರವಾಗಿಲ್ಲ ಅಂತ. ಸೊ ಹಂಗೆ ಮಾಡಿಕೊಡ್ತಾರೆ. ನಾನು ಅವ್ರಿಗೆ ಓಕೆ ಬಂದಿದ್ದಾರಲ್ಲ ನಮ್ಮ ಕೈಲೇನಾದ್ರು ಮಾಡಿಸ್ಕೊಂಡಾಗೆ ನಾವೇ ಮಾಡೋ ತಿಂದು ತಿಂದು ಬೋರ್ ಆಗ್ಬಿಟ್ಟಿರುತ್ತೆ, ಹಾಕಿ ಈ ಥರ ಏನಾದ್ರು ಇಷ್ಟ ಇದ್ದರೆ ನಮ್ಮ ಕೈಲಿ ಮಾಡಿಸ್ಕೊಂಡು ತಿಂದ್ಬಿಡೋದು. ಟೊಮೊಟೊ ಸಾಂಬಾರು ಮಾಡಿದ್ವಿ. ಆ ಟೊಮೊಟೊ ಸಾಂಬಾರು ಎಷ್ಟು ಬೇಗ ಮಾಡಿದ್ದಂದರೆ, ಟೊಮೊಟೊನ ಬೇಯಿಸಿ ಅದನ್ನು ಕಿವಿಸ್ಬಿಟ್ಟು ಸಾಂಬಾರು ಪುಡಿ ಕಾಯಿ ತುರಿ ಎಲ್ಲ ಹಾಕಿ ಸಾಂಬಾರು ಕುದಿಸ್ತಾರದು, ಅಷ್ಟು ಚೆನ್ನಾಗಿತ್ತು ಅಂದರೆ ಸೂಪರ್ ಟೇಸ್ಟಿಯಾಗಿತ್ತು. ಸೊ ಇಲ್ಲಿ ನೀರು ಕುದಿತಾ ಇರಬೇಕಾದ್ರೆ ಅಕ್ಕಿ ಹಿಟ್ಟೇನಿರುತ್ತೆ, ಅಕ್ಕಿ ಹಿಟ್ಟನ್ನ ನಾವು ರೊಟ್ಟಿಗೆ ಬೀಸೋಸು ಅಕ್ಕಿ ಹಿಟ್ಟೇನೆ, ಏನದೇನು ಎಕ್ಸ್ಟ್ರಾ ಏನಿಲ್ಲ, ನಾರ್ಮಲ್ ಅಕ್ಕಿ ಹಿಟ್ಟೇ. ಆ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ತಿರುಗಿಸ್ತಾರದು. ಮುದ್ದೆಗೆ ಹೇಗೆ ಮಾಡ್ತೀವಿ ಅದೇ ಥರ, ಸ್ವಲ್ಪ ನಿಮ್ಗೆ ಅಳತೆ ಗೊತ್ತಾಗ್ತಾಯಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿರುಗಿಸಿ, ಅದು ಸ್ವಲ್ಪ ಗಟ್ಟಿ ಆಗ್ತದೆ ಅಂದಾಗ ಗೊತ್ತಾಗುತ್ತೆ. ಒಂದು ಮುದ್ದೆ ಥರ ಬಂದಾಗ ಅವಾಗ ಅಷ್ಟು ಬಂದರೆ ಸಾಕು, ಮುದ್ದೆ ಅಷ್ಟಿದ್ದು ಮುದ್ದೆ ಅಷ್ಟಿದ್ರೇ ಸಾಕು, ಅವಾಗ ಶಾವಿಗೆ ಒತ್ತೋದ್ರಲ್ಲಿ ಹಾಕು, ಆ ಒಳ್ಳಲ್ಲಿ ಹಾಕಿ ಒತ್ತೋದಕ್ಕೆ ಈಸಿ ಆಗುತ್ತೆ ಅಂತ. ನಮ್ಮನೆ ಶಾವಿಗೆ ಒತ್ತೋದಿರಲಿಲ್ಲ, ತರಬೇಕಿತ್ತು, ಬಟ್ ಅವಾಗ ಎಲ್ಲಿ ಹೋಗ್ತಾರದು ಅರ್ಜೆಂಟ್, ಅವಾಗ ಸಡನ್ನಾಗಿ ಈವ್ನಿಂಗು ಶಾವಿಗೆ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ದು, ಹಾಗಾಗಿ ಶಾವಿಗೆ ಒತ್ತೋದಿರಲಿಲ್ಲ. ಆ ಶಾವಿಗೆ ಒತ್ತೋದಿಲ್ಲದೇ ಶಾವಿಗೆ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಟ್ವಿ. ಆಮೇಲೆ ಏನು ಮಾಡ್ರಿ ಅಂದರೆ, ಚಕ್ಲಿ ಒಳ್ಳೆ ಇರುತ್ತಲ್ವ, ಚಕ್ಲಿ ಒಳ್ಳಲ್ಲಿ ಖಾರ ಶಾವಿಗೆ ಮಾಡೋದಿರುತ್ತಲ್ಲ ಅದರಲ್ಲಿ ಒತ್ತೋಣ ಅಂತೇಳಿ ಶುರು ಮಾಡಿದ್ವಿ. ಒಟ್ಟು ಹೆಂಗೋ ಏನರಲ್ಲ ಒತ್ತದ್ರೆ ಆಯ್ತು ಆಗುತ್ತೆ ಅಂತೇಳಿ, ಬಟ್ ಚೆನ್ನಾಗಿ ಬಂತು, ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಮುದ್ದೆ ಥರ ಅಂದರೆ ಮುದ್ದೆ ಒಣಸಿ ಮುದ್ದೆನ ಬೇಯಿಸ್ಕೊಳ್ಳೋದು ಸ್ವಲ್ಪ ನೋಡ್ಕೋಬೇಕು, ಮುದ್ದೆನ ಈ ಥರ ಒಣಸಿ ಚೆನ್ನಾಗಿ ಚೆನ್ನಾಗಿ ಜಡಿದು ತಿರುವು ಮೇಲೆ ಕೆಳಗೆ ತಿರುವಿ ಎಲ್ಲ ಇಟ್ಟು ಕ್ಲೀನಾಗಿ ಮಿಕ್ಸ್ ಆಗೋ ಥರ ಒಂದು ಒಂದು ಸ್ವಲ್ಪ 10 ನಿಮಿಷ ನೆನ್ಕೊಳ್ಳಿ, 10 ನಿಮಿಷ ಒಂದು ಪ್ಲೇಟ್ ಮುಚ್ಚಿ ಬೇಯಬೇಕು. ಅದು ಹಬೆಯಲ್ಲಿ ಮುದ್ದೆ ಚೆನ್ನಾಗಿ ಬೇಯೋ ಥರ, ಆ ಹಿಟ್ಟೆಲ್ಲ ಕ್ಲೀನಾಗಿ ಆಗೋ ಥರ ಆ ಹಬೆಯಲ್ಲಿ ಬೇಯೋದಕ್ಕೆ ಅಂತ ಬಿಟ್ಬಿಡ್ಬೇಕು. ಸೊ ಹಿಂಗೆ ಅಮ್ಮಮ್ಮ ಅದನ್ನು ಅಮ್ಮನೇ ಮಾಡ್ತಿದ್ರು, ನಾನು ಜಸ್ಟ್ ವೀಡಿಯೋ ಮಾಡ್ಕೊತಿದ್ದೆ ಅಷ್ಟೇ. ನಾನು ಮುದ್ದೆ ಮಾಡ್ತೀನಲ್ಲ ಚೆನ್ನಾಗಿನೇ, ಪರವಾಗಿಲ್ಲ. ಮುದ್ದೆನೂ ಇದೇ ಥರ ಒಂದ್ಸದ್ ನಾವು ರಾಗಿ ಮುದ್ದೆ ಮಾಡ್ಬೇಕಾದ್ರೂ ನಮ್ಮ ಹೇಳ್ತಾಯಿದ್ರು ಚಿಕನ್ ಸಾಂಬಾರು ಮಾಡ್ತೀವಲ್ವ ಅದಕ್ಕೆ ರಾಗಿ ಶಾವಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ, ಬಟ್ ನಾನು ಯಾವತ್ತೂ ರಾಗಿ ಶಾವಿಗೆ ಮಾಡಿರೋದು ಯಾರು ಮಾಡಿರೋದು ನೋಡಿಲ್ಲ. ಸೊ ಬೇಯಿಸೋಕ್ಕೆ ಅಂತ ಇಟ್ಟು ಅದಾದಮೇಲೆ ಇವಾಗ ತೊಗೊಂಡಿದ್ದೀವಿ ಕಟ್ಟೋದಕ್ಕೆ ಅಂತ, ಒಂದು 10 ನಿಮಿಷ ಬೇಯೋದಕ್ಕೆ ಅಂತ ಬಿಟ್ಟು ಮುದ್ದೆ ಮಾಡ್ಕೋಬೇಕು. ಒಂದು ಸಣ್ಣ ಸಣ್ಣ ಮುದ್ದೆ ಮಾಡಿ ಅದನ್ನು ಒಳ್ಳಲ್ಲಿ ಹಾಕಿ ಒತ್ತೋದು. ಹಸ್ಬೆಂಡ್ ಒತ್ಕೊಡ್ತಾಯಿದ್ರು, ನಾವು ಒತ್ತಕ್ಕೋದಕ್ಕಾಗಲ್ಲ ಅಂತ ನಾನು ಊಟ ಕೊಡ್ತಾಯಿದ್ದೆ ಸಾಮಾನ್ಯಗೆ ಅಪ್ಪಂಗೆಲ್ಲ. ನಮ್ಮ ಮುದ್ದೆ ಕಟ್ಕೊಡ್ತಾಯಿದ್ರು, ಸ್ವಲ್ಪ ಭಯ ಬೇರೆ ಬರುತ್ತೋ ಅಂಟ್ಕೊಂಬಿಡುತ್ತೋ ಅಂತ, ಬಟ್ ಮುದ್ದೆ ಎಷ್ಟು ಚೆನ್ನಾಗಿ ಬೇಯಿಸಿದ್ರು ಒಣಸಿದ್ರು ಅಂದರೆ ಒಂದೇ ಒಂದು ಶಾವಿಗೆ ಒಂದಕ್ಕೊಂದು ಅಂಟ್ಕೊತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ರು. ಅದೇ ಮುದ್ದೆ ಮಾಡ್ಕೊಳ್ಳೋದ್ರಲ್ಲೇ ಮುದ್ದೆ ಮಾಡ್ಕೊಳ್ಳೋದೇ ಮೇಯ್ನು, ಇಲ್ಲಾಂದರೆ ಎಲ್ಲ ಅಂಟ್ಕೊಂಡಂಗೆ ಆಗ್ಬಿಡುತ್ತೆ, ಎಲ್ಲ ಅಂಟ್ಕೊಳ್ಳೋದು ಸರಿಯಾಗಿ ಬೀಳದೇ ಇರೋದು ಆ ಥರ ಎಲ್ಲ ಆಗುತ್ತೆ. ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅದಕ್ಕೆ ಎಣ್ಣೆ ಎಲ್ಲ ಏನೂ ಹಾಕಿರಲಿಲ್ಲ ಚಕ್ಲಿ ಒಳಗೆ, ಸುಮ್ಮನೆ ತಾವತ್ ಕೈ ಮಾಡ್ಕೊಂಡು ಒತ್ತಾ ಇದ್ದಷ್ಟೇ, ಬಟ್ ಅಷ್ಟು ಚೆನ್ನಾಗಿ ಬಂದಿತ್ತು. ಸೊ ಹಸ್ಬೆಂಡ್ ಒತ್ಕೊಡ್ತಾಯಿದ್ರೆ ನಾನು ಊಟ ಕೊಡ್ತಾಯಿದ್ದೆ, ಊಟ ಕೊಟ್ಟೆ ಅಪ್ಪಂಗೆ ಮತ್ತು ಸಾಮಾನ್ಯಗೆಲ್ಲ. ಸಾಮಾನ್ಯ ಏನು ಮಾಡಿದೆ ಅಂದರೆ ಅವನಿಗೆ ಯಾಕೋ ಇಷ್ಟ ಆಗಲಿಲ್ಲ ಇದು, ಅವನೇನು ಅಂದ್ಕೊಂಡವನೇ ಶಾವಿಗೆ ಅಂದರೆ ನಾವು ಶಾವಿಗೆ ಮಾಡ್ತೀವಲ್ವ ಉಪ್ಪಿಟ್ಟು ಇಲ್ಲ ಆ ಕೀರ್ ಮಾಡ್ತೀವಲ್ಲ ಹಾಲು ಕೀರು ಆ ಶಾವಿಗೆ ಅಂದ್ಕೊಂಬಿಟ್ಟವನು ಶಾವಿಗೆ ಪಾಯಸ ಮಾಡೋದು ಇದು ಅಂತ ಗೊತ್ತಿಲ್ಲ ಅವನಿಗೆ. ಹಂಗಾಗಿ ಅವ್ನಿಗೆ ಯಾಕೋ ಇಷ್ಟ ಆಗಲಿಲ್ಲ, ಬೇಡ ನನಗೆ ಅಂತ ಇದ್ದ, ಏನೇನೋ ಮಾಡಿದ್ವಿ ತಿನ್ಸೋದಕ್ಕೆ ಅಂತ, ಬಟ್ ಇಷ್ಟ ಆಗಲಿಲ್ಲ. ಇದೇನು ಮಾಡ್ತಿರೋ ಅಂದರೆ ತಟ್ಟೆಗೆ ಊಟಕ್ಕೆ ಯಾವ್ಯಾವ ತಟ್ಟೆಲಿ ಕೊಡ್ತೀವಿ ಆ ತಟ್ಟೆನಲ್ಲೇ ಒಟ್ಟೊಟ್ಟಿಗೆ ಕೊಡ್ತಾಯಿದ್ವಿ, ಇನ್ನೊಂದು ಸತಿ ಏನು ಅಂಥೇಳಿ ಅಲ್ಲಲ್ಲೇ ತೆಗೆದು ಕೊಡೋದೇನು ಒಟ್ಟೊಟ್ಟಿಗೆ ಆ ತಟ್ಟೆಗೆ ಒಬ್ಬೊಬ್ಬರಿಗೆ ಆಗೋಷ್ಟು ಒತ್ತಿಬಿಟ್ರೆ ಆಯಿತು ಅಂತೇಳಿ. ಆಮೇಲೆ ಎಲ್ಲ ಒಟ್ಟಿಗೆ ಊಟಕ್ಕೆ ಅಂತ ಕೂತ್ಕೊಂಡ್ವಿ.
ಸಾಮಾನ್ಯ ಅದು ಹೇಳಿದಾಗೆ ಕಪ್ಪದು ಎಳ್ಳು ಹಾಕ್ಬಿಟ್ರು ಅಂದ್ಬಿಟ್ಟು ಕಪ್ಪಗಾಯ್ತು ಇದು ಬೇಡ ಅಂತ ಇದ್ದ. ಅವ್ರ ಪಾಪ ಹಂಗೂ ಒಂದೇ ಒಂದು ಸ್ಪೂನ್ ತಿನ್ನು, ಒಂದು ತುತ್ತು ತಿನ್ನು ನೋಡು, ಟೇಸ್ಟ್ ನೋಡು, ಅದಾದಮೇಲೆ ಬೇಡ ಅಂದರೆ ಬೇಡ ಅಂತ ಏನೇನೋ ಮಾಡಿ ಒಂದೆರಡು ತುತ್ತು ತಿನ್ನಿಸಿದ್ರು ನಮ್ಗೆ ಅಷ್ಟು ಇಷ್ಟ ಆಗ್ತಿದೆ, ಅವ್ನಿಗೆ ಯಾಕೋ ಇಷ್ಟನೇ ಆಗಲಿಲ್ಲ. ಕೊನೆಗೂ ಏನೇನೋ ಮಾಡಿ ಒಂದೆರಡು ಸ್ಪೂನ್ ತಿನ್ನಿಸಿದ್ರು ಅವನು ಬೇಡ 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 ಅಂತಲೇ ಇದ್ದ. ನಾನಂತೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಳ್ಪುಡಿ ಕಾಂಬಿನೇಷನ್ ಜೊತೆಗಂತೂ ಸೂಪರಾಗಿರುತ್ತೆ. ಅದಕ್ಕೆ ಹಿಂದೆ ಹಿರಿಯರು ಏನಕ್ಕೆ ಮಾಡಿರ್ತಾರೆ ಅಂತ ಗೊತ್ತಿಲ್ಲ, ಅದು ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಅಂತ ಮಾಡಿರ್ತಾರೇನೋ. ಎಳ್ಳು ಪುಡಿ ಹಾಕ್ಕೊಂಡು ಶಾವಿಗೆ ತಿನ್ನೋದು ಅದು ಸಖತ್ ಟೇಸ್ಟಿಯಾಗಿರುತ್ತೆ. ಮಾತ್ರ ಪಾಯಸ ಮತ್ತು ಎಳ್ಳು ಪುಡಿ, ಎಳ್ಳು ಪುಡಿ ಇಲ್ಲದೇ ಬರೀ ಶಾವಿಗೆನೇ ಪಾಯಸದಲ್ಲಿ ತಿಂದರೆ ಅಷ್ಟು ಚೆನ್ನಾಗಿರಲ್ಲ ಅನಿಸುತ್ತೆ. ಇದ್ರ ಜೊತೆಗೇ ಆ ಎಳ್ಳು ಪುಡಿಯಿಂದನೇ ಅದು ಜಾಸ್ತಿ ಟೇಸ್ಟ್ ಕೊಡೋದು. ಒಟ್ಟು ಚೆನ್ನಾಗಿತ್ತು, ನಾನಂತೂ ಎಂಜಾಯ್ ಮಾಡಿದ್ವಿ, ಎಲ್ಲರಿಗೂ ಇಷ್ಟ ಆಯಿತು, ಚೆನ್ನಾಗಿತ್ತು. ಒಂದ್ಸತಿ ನಾನ್ ವೆಜ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ಯಾವಾಗ ಪ್ರಾಕ್ಟಿಕ್ ಮ್ಯಾಚ್ ಎಲ್ಲ ಮುಗಿದ್ಮೇಲೆ ಮತ್ತೆ ಇನ್ನೊಂದ್ಸತಿ ಮಾಡ್ಕೊತೀನಿ. ಆವಾಗ ಏನು ನಾನ್ ವೆಜ್ ಸಾಂಬಾರ್ ಜೊತೆಗೆ ಮಾಡ್ತೀನಿ, ಟ್ರೈ ಮಾಡ್ತೀನಿ. ಸೊ ನೋಡಿ, ಸಾಮಾನ್ಯವಾದ ಪಾಯಸದಾಯಿತು, ಅದಾದಮೇಲೆ ಪ್ಲೇನ್ ಶಾವಿಗೆ ಹಾಕಿಸ್ಕೊಂಡಿದ್ದಾರೆ, ನಾನು ಬರೀ ತಿಂತೀನಿ ಅಂತ. ಬಟ್ ಅವ್ನು ಅದನ್ನೂ ತಿನ್ನಲಿಲ್ಲ, ಯಾಕೋ ಅವ್ನಿಗೆ ಇಷ್ಟ ಆಗಲಿಲ್ಲ. ಮಕ್ಕಳು ಅದೇ ಇದೆಲ್ಲ ರೂಢಿ ಮಾಡಬೇಕು, ಇಲ್ಲಾಂದರೆ ನೋಡಿ ಈ ಥರ ಆಗುತ್ತೆ ಕಷ್ಟ. ಈ ಥರ ಆದರೆ ಫ್ಯಾಮಿಲಿ ಊಟ ಎಲ್ಲ ಮುಗೀತು, ನೀವು ನೋಡಿದ್ರಲ್ಲ ಸಖತ್ತಾಗಿತ್ತು. ನಾನು ತುಂಬ ಒಂದು ವರ್ಷದಿಂದ ಎಲ್ಲೋ ಒಂದು ಕಡೆ ತಿಂದಿದ್ದು, ಸ್ವಲ್ಪನೇ ತಿಂದಿದ್ದು, ಅಷ್ಟು ರುಚಿ ಗೊತ್ತಾಗಿರಲಿಲ್ಲ. ಬಟ್ ಇವಾಗ ನಾವು ಮನೇಲೇ ಮಾಡಿದ್ರಿಂದ ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿತ್ತು. ಮತ್ತು ತುಂಬ ಅಷ್ಟು ಥರ ಅಂಟ್ಕೊಳ್ಳೋದು ಆ ಥರ ಎಲ್ಲ ಏನಾಗಿರಲಿಲ್ಲ, ಚೆನ್ನಾಗಿ ಬಂದಿತ್ತು, ಉದುರುದ್ರು ಆಗಿ ಇದು ಈಸಿ ತಿನ್ನಬೇಕು ಅನ್ನಿಸ್ದಾಗ ಮಾಡ್ಕೊಂಡು ತಿನ್ಬೋದು. ಸೊ ಇವಾಗ ಟಿಫನ್ ಸೊ ಏನು ಊಟ ಎಲ್ಲ ಮುಗಿಸಿ ಫ್ರೂಟ್ ಕಸ್ಟರ್ಡ್ ಮಾಡಿಟ್ಟಿದೆ, ಅದು ನಾವು ತಿಂದೇ ಇಲ್ಲ, ಹಾಗೆ ಫ್ರಿಡ್ಜಲ್ಲಿ ಇಟ್ಟಿದ್ದು. ಸೊ ಇವಾಗ ಅದೆಲ್ಲ ಹಾಕ್ಕೊಡ್ಬೇಕು ಸ್ವಲ್ಪ ಲೈಟಾಗಿ. ಸ್ವಲ್ಪ ನಾನು ಟೊಮೊಟೊ ಸಾಂಬಾರ್ ರೈಸ್ ಮಾಡಿದ್ದು, ಸೈಡ್ಸ್ಗೇನು ಮಾಡಿರಲಿಲ್ಲ, ಸಾಕು ಸಾಕು ಅದು ತಿನ್ಬಿಟ್ಟು ತಿನ್ನೋಕ್ಕಲ್ಲ ಅಂತ ಅಂದರು ಅಂದ್ಬಿಟ್ಟು ಏನೂ ಮಾಡಲಿಲ್ಲ, ಬರೀ ಶಾವಿಗೆ ಪಾಯಸ ಮಾಡಿ ಅನ್ನ ಸಾಂಬಾರು ಮಾಡಿದ್ದಷ್ಟೇ ಇವತ್ತು ಊಟ. ಫ್ರೂಟ್ ಕಸ್ಟರ್ಡ್ ಇದೆ ಅದು ತಿಂದು ಮತ್ತು ಮೂವಿಗೆ ಹೋಗೋದಕ್ಕೆ. ಅದೇ ಆಗಲೇ ಹೇಳ್ದಾಗೆ ಇವತ್ತು ನಮ್ಮ ಅಪ್ಪು ಮೂವಿ ರಿಲೀಸ್ ಆಗಿದೆ ಬೆಳಿಗ್ಗೆ, ಬೆಳಿಗ್ಗೆ ಹೋಗೋಕ್ಕಾಗಿಲ್ವಲ್ಲ, ಹಾಗಾಗಿ ಇವಾಗ ಹೋಗೋಣ ಅಂತ 9:30 ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟೇ ಮೂವಿ ಇರೋದು, ಅಪ್ಪ ಮನೇಲೇ ಇರ್ತೀನಿ ಅಂದರು. ಹಾಗಾಗಿ ಕಬಡ್ಡಿ ಬರ್ತದೆ, ಅಪ್ಪನ ಫೇವ್ರೇಟು ಕಬಡ್ಡಿ ಅಂದರೆ, ಪ್ರೋ ಕಬಡ್ಡಿ ಬರುತ್ತಲ್ಲ ಅದು ಮುಗಿಯೋಷ್ಟು ವಾಪಸ್ ಬರ್ಬೋದು ಅಂತೇಳಿ ಇಲ್ಲೇ ಮನೆ ಹತ್ರ ಇರೋದು. ಹಾಗೆ ಹೋಗಿ ಬರೋಣ ಅಂಥೇಳಿ ಅಮ್ಮನು ಬರಲ್ಲ, ಅದೇ ಕೇಳ್ದಲ್ವ ಅವಾಗಲೇ 4 ವರ್ಷದ ಹಿಂದೆ ವಿಲನ್ ಮೂವಿಗೆ ನಾವೇ ಕರ್ಕೊಂಡು ಹೋಗಿದ್ವಿ, ಅವಾಗ ಬಂದಿದ್ದಷ್ಟೇ, ಅದಾದಮೇಲೆ ಬಂದಿಲ್ಲ ಮೂವಿ ಎಲ್ಲ ನೋಡಿಲ್ಲ, ಆಕಿನ ಮುಂಚೆ 8 ವರ್ಷದ ಹಿಂದೆ ನೋಡಿದ್ರು. ಹಾಗೆ ಬಂದಿದ್ದಾರಲ್ಲ ಅಂತ ಅಷ್ಟೇ, ಅವ್ರ ಮನೇಲಿದ್ದಾಗ ಏನು ನಾವು ಕರ್ಕೊಂಬರಲ್ಲ, ನಮ್ಮನೇಲಿದ್ದಾಗಲಾದರೂ ಕರ್ಕೊಂಡು ಹೋಗೋಣ ಅಂತ ಅಷ್ಟೇ. ನೋಡೋಣ, ನಾನಂತೂ ಎಕ್ಸೈಟ್ ಆಗಿದ್ದೀನಿ. ನಾನು ತುಂಬ ಅಪ್ಪು ಮೂವಿನ ಅಂದರೆ ಜೇಮ್ಸ್ ರಿಲೀಸ್ ಆದಾಗಲಿರ್ಬೋದು ನಾನು ತುಂಬ ಅವಾಯ್ಡ್ ಮಾಡ್ತೀನಿ, ಅಂದರೆ ಹೆಂಗೆ ನೋಡೋದು ಹೆಂಗೆ ನೋಡೋದು, ನನಗೆ ಈ ಥರ ತೀರೋಗ್ಬಿಟ್ಟಿರೋರನ್ನ ಅವ್ರು ತೀರೋಗ್ಬಿಟ್ಟಿದ್ದಾರೆ ಅಂತ ಅವ್ರಿಗೆ ಹಾರ ಹಾಕೋದು, ಅವ್ರನ್ನ ತೀರೋಗ್ಬಿಟ್ಟಿದ್ದಾರೆ ಅನ್ನೋ ಥರ ತೋರಿಸೋದು ಅದೆಲ್ಲ ನನಗೆ ಇಷ್ಟನೇ ಆಗಲ್ಲ. ನನಗೇನಂದರೆ ಅವ್ರನ್ನ ಸುಮ್ಮನೆ ಬಿಡಬೇಕಷ್ಟೇ, ಆ ಥರ ಇಷ್ಟ. ಆ ಥರ ತಿರೋಗ್ಬಿಟ್ಟಿದ್ದಾರೆ ಅಂತಲೇ ತೋರಿಸೋದು ನನಗೆ ಅಷ್ಟು ನಾನು ಕಂಟ್ರೋಲ್ ಮಾಡ್ಕೊಳೋಕ್ಕಾಗಲ್ಲ ನನ್ನ ಇಮೋಷನ್ಸ್ನ. ಹಾಗಾಗಿ ತುಂಬ ಅವಾಯ್ಡ್ ಮಾಡ್ತಿದ್ದೆ ಜೇಮ್ಸ್ ಮೂವಿ ನೋಡ್ಬೇಕಾದ್ರೆ. ಆ್ಯಕ್ಚುಲಿ ಥಿಯೇಟ್ರ್ವರೆಗೂ ಹೋಗಿದ್ದು ವಾಪಸ್ ಬಂದಿರೋದು ಇದೆ. ಆ ಫಸ್ಟ್ ಡೇ ವೀರೇಶ್ ಥಿಯೇಟ್ರ್ ಹತ್ರ ಹೋಗಿ ಗೇಟ್ ಒಳಗಡೆ ಹೋಗಿ ನೋಡೋಕ್ಕಾಗಲ್ಲ ಅಂತ ವಾಪಸ್ ಬಂದಿದ್ದೀವಿ, ಆ ಕಟೋಟೆಲ್ಲ ನೋಡ್ಬಿಟ್ಟು ವಾಪಸ್ ಬಂದಿದ್ದು ಇದೆ. ಬಟ್ ಇವತ್ತೇನಂದರೆ ಇದು ಲಾಸ್ಟ್ ಮೂವಿ, ಮತ್ತು ನಾನು ನೋಡಬೇಕು ಅಂದರೆ ಫಸ್ಟ್ ಡೇ ಅವ್ರ ಮೂವಿ ಸಿಗಲ್ಲ. ಹಾಗಾಗಿ ಹಸ್ಬೆಂಡು ಲಾಸ್ಟಲ್ಲಿ ಜೇಮ್ಸಲ್ಲಿ ನೀನು ಹಂಗೆ ಮಾಡಿದೆ, ಈ ಸತಿ ಹೋಗೋಣ, ಯಾಕಂದ್ರೆ ಮತ್ತೆ ಅವ್ರು ಮೂವಿ ನೋಡಬೇಕು ಅಂದ್ರೂ ಸಿಗಲ್ಲ ಅಂತ. ಹಾಗಾಗಿ ಹೋಗ್ತಾ ಇದ್ವಿ. ಐ ಆಮ್ ಶೋರ್ ಇದೊಂದೊಳ್ಳೆ ಎಕ್ಸ್ಪೀರಿಯೆನ್ಸೇ ಇರುತ್ತೆ ಡೆಫಿನೆಟಾಗಿ, ಅಪ್ಪು ಮೂವಿ ಅಂದ್ಮೇಲೆ ಚೆನ್ನಾಗೇ ಇರುತ್ತೆ. ಮತ್ತು ಲಾಸ್ಟ್ ಮೂವಿ ಅನ್ನೋದಕ್ಕಿಂತ ಅವ್ರಿಲ್ದೇ ಒಂದು ಮೂವಿ ನೋಡ್ತಿದ್ದೀವಲ್ಲ, ಹಾಗಾಗಿ ಸ್ವಲ್ಪ ಅದು ಎಲ್ಲರಿಗಾದ್ರೂ ಕಣ್ಣಲ್ಲಿ ನೀರು ಬರೋವಂಥ ಮೂಮೆಂಟ್ಗಳವೆಲ್ಲ. ಸೊ ನೋಡೋಣ, ನಾನು ಫಿಲಮ್ದು ರಿವ್ಯೂಸ್ ಬಂದಮೇಲೆ ಹೇಳ್ತೀನಿ ಹೇಗಿತ್ತು ಏನು ಅಂತ, ಖಂಡಿತವಾಗ್ಲೂ ಶೇರ್ ಮಾಡ್ಕೊತೀನಿ. ತೊ ರೆಡಿಯಾಗೋದೇನಿಲ್ಲ, ನೈಟ್ ಶೋಗೆ ಹೋಗ್ತಾ ಇರೋದು, ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋದ್ರೆ ಆಯ್ತು ಅಷ್ಟೇ, ಏನು ರೆಡಿ ಆಗೋದೆಲ್ಲ ಏನಿಲ್ಲ. ಮದುವೆಗೆ ಹೋದ್ರೇ ನಾನು ರೆಡಿಯಾಗಿ ಹೋಗೋದು ಕಷ್ಟ, ಇನ್ನು ಮೂವಿಗೆ ಹೋದ್ರೆ ರೆಡಿಯಾಗಿ ಹೋಗ್ತೀನಾ, ಚಾನ್ಸೇ ಇಲ್ಲ. ಸೊ ಫ್ರೂಟ್ ಕಸ್ಟರ್ಡ್ ಎಲ್ಲ ಕೊಟ್ಬಿಟ್ಟು ಅದಾದ್ಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಆ ಫ್ಯಾಮಿಲಿ ಹೊರಟಿದ್ದೀವಿ ಇವಾಗ ಮೂವಿಗೆ, ಟೈಮ್ ಆಲ್ರೆಡಿ 9:30 ಅಷ್ಟಾಗ್ತಿದೆ. ನಮ್ಮ ಮನೆಯಿಂದ ತುಂಬ ಹತ್ರದಲ್ಲಿರೋದ್ರಿಂದ ಒಂದು 10 ನಿಮಿಷ ಮುಂಚೆ ಹೋದರೆ ಸಾಕು. ಅಲ್ಲ ಪಾಪ, ಸಾಮಾನ್ಯ ಗೊತ್ತಿರಲಿಲ್ಲ, ನಾವು ಮೂವಿ ಟಿಕೆಟ್ ಬುಕ್ ಮಾಡಿರೋದು ಗೊತ್ತಿರಲಿಲ್ಲ, ಸ್ಕೂಲಿಂದ ಬಂದಮೇಲೆ ಹೇಳಿದ್ದು. ಅವನು ಎಲ್ಲಿಗೆ ಅಮ್ಮ ಎಲ್ಲಿಗೆ ಅಮ್ಮ ಅಂತ ಕೇಳ್ತಾನೆ ಇದ್ದ. ಅಲ್ಲ ಪಾಪ, ಗೊತ್ತಿರಲಿಲ್ಲ ನಿನಗೆ, ಹೆಂಗಿತ್ತು ಸರ್ಪ್ರೈಸು, ಚೆನ್ನಾಗಿತ್ತಾ? ಇಂಥವೆಲ್ಲ ಖುಷಿ ಅವನಿಗೆ, ತಿನ್ನ ಕರ್ಕೊಂಡೋಯ್ತಾರೆ, ಮೂವಿ ಕರ್ಕೊಂಡೋಯ್ತಾರೆ ಅಂದರೆ ಖುಷಿ. ಸರ್ಪ್ರೈಸಾಗಿ ಒಂದು ಟೇಬಲ್ ಬುಕ್ ತಂದಿಟ್ಟಿರ್ತೀನಿ ಮೂವಿ, ಅದರಲ್ಲಿ ಟೇಬಲ್ಸ್ ಬರೆದ್ಬಿಡು ಅಂದರೆ ಆಗಲ್ಲ. ಅಲ್ಲ ಪಾಪ,
ಅದು ಸರ್ಪ್ರೈಸು ಬರ್ದ್ಬಿಡು. ಹಾಂ ಇವೆಲ್ಲ ಆಗೋಲ್ಲ. ಸೊ ಟ್ರಾಫಿಕ್ ಏನಿಲ್ಲ, ಒಂದು 5 ನಿಮಿಷ ರೀಚ್ ಆಗ್ಬಿಟ್ವಿ. ಇನ್ನೇನು ಮೂವಿ ನೋಡ್ಕೊಂಡು ಬಂದಮೇಲೆ ಹೆಂಗೆ ಚೆನ್ನಾಗೇ ಇರುತ್ತೆ ಹೆಂಗಿತ್ತು ಅಂತ ಹೇಳ್ತೀವಿ. ಸಾಮಾನ್ಯ ಹೇಳ್ತಾನೆ ಈ ಸತಿ ಹೆಂಗಿತ್ತು ಮೂವಿ ಅಂತ. ಸೊ ನಾವು ಹೊರಟ್ವಿ. ಹೊರಡೋಷ್ಟ್ರಲ್ಲಿ ಆಲ್ರೆಡಿ 9:30 ಅಷ್ಟಾಗಿತ್ತು. ನಮಗೊಂದು 10 ನಿಮಿಷ ದಾರಿ. ಗಾಡೀಲಿ ಹೋಗೋಣ ಅಂದ್ಕೊಂಡ್ವಿ. ಅದಾದಮೇಲೆ ಮತ್ತೆ ಆ ಕಡೆಯಿಂದ ಬರಬೇಕಾದ್ರೆ ಚಳಿ ಬೇರೆ ಇರುತ್ತೆ, ಬೇಡ ಅಂದ್ಬಿಟ್ಟು ಕಾರಲ್ಲೇ ಹೋದ್ವಿ. 4 ಜನ ಇದ್ವಲ್ಲ ಅಂತ. ಫಸ್ಟಿಗೆ ಏನು, ನಾನು ಸಾಮಾನ್ಯ ಬುಲೆಟಲ್ಲಿ ಬರ್ತೀನಿ, ನೀನು ಅಕ್ಕ ಇಬ್ಬರೂ ಗಾಡೀಲಿ ಬನ್ನಿ ಅಂತ ಹೇಳಿದರು. ಅದು ಬಂದು ಅದಾದಮೇಲೆ ಏನೋ ಬೇಡ ಕಾರಲ್ಲೇ ಹೋಗೋಣ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹೊರಟ್ವಿ. ಅಪ್ಪ ಮನೇಲೇ ಇದ್ದರು. ಸೊ ಹೋಗಿ ಹೋಗ್ಬೇಕಾದ್ರೆ ಏನು ಎಕ್ಸ್ಪೆಕ್ಟೇಷನ್ ಇತ್ತು, ನಾನು ಅಂದ್ಕೊಂಡೆ ತುಂಬ ಅಳು ಬರುತ್ತೆ ಅಂದ್ಕೊಂಡೆ. ಬಟ್ ನನಗೆ ನಿಜವಾಗ್ಲೂ ನನಗೆ ಅಳು ಬರಲಿಲ್ಲ. ಅಪ್ಪು ವಾಯ್ಸ್ ಕೇಳ್ತಿದ್ದಂಗೆ ನನಗೆ ಮುಖದಲ್ಲಿ ಅಷ್ಟು ದೊಡ್ಡ ಸ್ಮೈಲ್ ಬಂತು. ತುಂಬ ಅಂದರೆ ತುಂಬಾ ಖುಷಿ ಆಯ್ತು ನನಗೆ. ಒಂದೊಂದು ಸೀನ್ ನೋಡಬೇಕಾದ್ರು, ಒಂದೊಂದು ಅವ್ರ ಕಾಸ್ಟ್ಯೂಮ್ ನೋಡಬೇಕಾದ್ರೆ, ಅವರು ಓಡಾಡಬೇಕಾದ್ರೆ, ಅದೆಲ್ಲ ನೋಡಿ ನಂಗೆ ಜಾಸ್ತಿ ಖುಷಿ ಆಗ್ತಾಯಿತ್ತು. ನನಗಳು ಬರಲಿಲ್ಲ ಈ ಮೂವಿನಲ್ಲಿ. ಮತ್ತು ಅವ್ರು ಹೇಳೋದು ಒಂದೊಂದು ವಿಷಯಗಳು ಎಷ್ಟು ಚೆನ್ನಾಗಿ ಓದೋದು ಎಷ್ಟು ಇಂಪಾರ್ಟೆಂಟು ಅಂತ ಹೇಳ್ತಾರೆ. ಕಾಡುಗಳನ್ನ ಉಳಿಸೋದು ಎಷ್ಟು ಇಂಪಾರ್ಟೆಂಟ್ ಹೇಳ್ತಾರೆ. ಅಂದರೆ ಪ್ರಕೃತಿನ ಹೇಗೆ ಕಾಪಾಡ್ಕೋಬೇಕು ಅಂತ ಹೇಳ್ತಾರೆ. ಪ್ರತಿಯೊಂದೂ ಅದು ಸ್ಮೈಲಿ ಫೇಸಿಂದ ಹೇಳ್ತಾರೆ. ಅವ್ರು ಹೇಳಿದ್ದಕ್ಕೆ ಅದು ಸರಿ ಇದೆ ಅಂತ ಅನ್ನಿಸ್ತಾ ಇತ್ತು ಅಷ್ಟು. ಮತ್ತು ಈ ಮೂವಿನಲ್ಲಿ ಏನು ಅಂದರೆ, ಅವರಿಲ್ಲ ಅನ್ನೋ ಥರ ಅವ್ರಿಗೆ ಶ್ರದ್ಧಾಂಜಲಿ ಅನ್ನೋದು ಆ ಥರದ್ದೆಲ್ಲ ಏನು ಯೂಸ್ ಮಾಡಿಲ್ಲ. ಫಸ್ಟಿಗೆ ಒಂದು ಟ್ರಿಬ್ಯೂಟ್ ಥರ ಕೊಟ್ಟಿದ್ರು ಅದಷ್ಟೇ. ಅದು ಬಿಟ್ಟರೆ ಮೂವಿ ಎಂಡಲ್ಲಿ ಅವರಿಲ್ಲ ಅನ್ನೋ ಥರ ನಮಗೆ ಫೀಲ್ ಆಗೋ ಥರ ಯಾವುದನ್ನು ತೋರಿಸಿಲ್ಲ. ಅದು ತುಂಬ ಖುಷಿ ಆಯಿತು. ಒಟ್ಟು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ನನಗಂತೂ. ಅದು ಫಸ್ಟ್ ಡೇ ಹೋಗಿ ನೋಡಿದಂತೂ ಇನ್ನೂ ಖುಷಿ. ಅಪ್ಪ ಎಷ್ಟು ಅಂದರೆ ಇಷ್ಟು ಒಳ್ಳೆತನ ಇರುವಂಥ ಮನುಷ್ಯರು ದೇವ್ರು ಇಷ್ಟು ಬೇಗ ಕರ್ಕೊಂಡ್ಬಿಡ್ತಾನೆ ಅನ್ನೋ ಬೇಜಾರು ಒಂದು. ಬಟ್ ಏನೂ ಮಾಡೋಕ್ಕಾಗಲ್ಲ, ಮನುಷ್ಯನ ಜೀವನನೇ ಅಂದರೆ ಅಷ್ಟೇ. ಸೊ ಹಾಗಾಗಿ ವಾಯ್ಸ್ ಕೊಟ್ಟಿಲ್ಲ ಇಲ್ಲಿ, ಯಾಕೆಂದರೆ ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ನೋಡಿ. ಅದು ಚೆನ್ನಾಗಿರುತ್ತೆ ಥಿಯೇಟ್ರಲ್ಲಿ ಫೀಲ್ ಮಾಡ್ಕೊಳ್ಳೋದು, ಎಕ್ಸ್ಪೀರಿಯೆನ್ಸ್ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ, ಅದೊಂದನ್ನು ಮಾತ್ರ ಹಾಕ್ತಿದ್ದೀನಿ. ಯಾಕಂದರೆ ಈ ಕ್ಲಿಪ್ಪಿಂಗ್ಸ್ ಆಲ್ರೆಡಿ ಎಲ್ಲ ಕಡೆ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಶೇರ್ ಮಾಡಿದ್ದೀನಿ, ಇಲ್ಲಾಂದರೆ ನಾನು ಇದು ಶೇರ್ ಮಾಡ್ತಿರ್ಲಿಲ್ಲ. ಈ ಕ್ಲಿಪ್ಪಿಂಗ್ಸ್ ಎಲ್ಲ ಆಲ್ರೆಡಿ ಎಲ್ಲರೂ ನೋಡಿರ್ತೀರ ಅಂದ್ಕೊಂಡು ಮತ್ತೆ ಶೇರ್ ಮಾಡಿದ್ದೀನಿ, ಇಲ್ಲಾಂದರೆ ನಾನು ಶೇರ್ ಮಾಡ್ತಿರ್ಲಿಲ್ಲ. ಸೊ ಥಿಯೇಟರ್ಗೆ ಹೋಗಿ ನೋಡಿ, ಒಂದು ಲಾಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ. ಮತ್ತು ನಾವು ಈ ರೀತಿ ಅವ್ರ ಮೂವಿ ರಿಲೀಸ್ ಆಗೋಲ್ಲ, ನಾವು ಮತ್ತೆ ಹೋಗಿ ನೋಡೋದಕ್ಕಾಗಲ್ಲ. ಸೊ ಆ ರೀಸನ್ ಅಂದ್ರೆ ಆದ್ರೂ ಹೋಗಿ ನೋಡಲೇಬೇಕು. ಚೆನ್ನಾಗಿದೆ. ಅವ್ರು ಇದ್ದಿದ್ರೆ ಇನ್ನೂ ಬೇರೆ, ಅವರೇ ವಾಯ್ಸ್ ಕೊಡ್ತಿದ್ರೇನೋ, ಅವರೇ ಮಾತಾಡ್ತಿದ್ರೇನೋ, ಇನ್ನೂ ಏನೇನು ಮಾಡ್ತಿದ್ರು ಅನ್ನೋದೊಂದು. ಬಟ್ ಏನು ಮಾಡೋಕ್ಕಾಗಲ್ಲ, ಈಗ ಆಲ್ರೆಡಿ ಆಗೋಗಿರೋದನ್ನು ಸರಿ ಮಾಡೋದಕ್ಕಾಗೋದಿಲ್ಲ. ಅದನ್ನು ನಾನು ತಿಳ್ಕೊಂಡಿರೋಂಥ ಒಂದು ಸತ್ಯ. ಮತ್ತು ನಾನು ಧೈರ್ಯ ತೊಗೊಳೋಂಥ ಒಂದು ಮಾತು, ಯಾವಾಗಲೂ ನಾನು ಅದನ್ನು ಹೇಳ್ಕೊತಾನೆ ಇರ್ತೀನಿ. ಆಗೋಗಿರೋದನ್ನು ಸರಿ ಮಾಡೋಕ್ಕಂತೂ ಸಾಧ್ಯವೇ ಇಲ್ಲ. ಸೊ ಇನ್ನು ಮುಂದೆ ಏನು ಬರುತ್ತೋ ಅದನ್ನು ತೊಗೊಳ್ತಾ ಹೋಗಬೇಕು ಅಂತ, ಅದನ್ನು ನಾನು ಫಾಲೋ ಮಾಡ್ತೀನಿ ಯಾವಾಗ್ಲೂ. ಸೊ ಮೂವಿ ಎಲ್ಲ ನೋಡಿ ಅದಾದಮೇಲೆ ಅಮ್ಮನೂ ಅಷ್ಟೇ ತುಂಬ ಖುಷಿಪಟ್ಟರು, ಯಾಕೆಂದರೆ ಅವ್ರಿಗೆ ಲಾಸ್ಟ್ ಮೂವಿನೂ ನಾನೇ ಕರ್ಕೊಂಡು ಹೋಗಿದ್ದು. ವಿಲ್ಲನ್ ಅಂತ ಒಂದು ಮೂವಿ ಬಂದಿತ್ತು ಸುದೀಪ್ ಅವ್ರದ್ದೆಲ್ಲ ಮಾಡಿದ್ದು, ಆ ಮೂವಿ ಕರ್ಕೊಂಡು ಹೋಗಿದ್ದು. ಅದಾದಮೇಲೆ 4 ವರ್ಷ ಆದಮೇಲೆ ಇವತ್ತೇ ಅವರು ಮೂವಿಗೆ ಅಂತ ಬಂದಿರೋದು. ನಮ್ಮನ್ನು ತುಂಬ ಖುಷಿಪಟ್ಟರು, ಬಂದು ನಮ್ಮ ಅಪ್ಪನ ಜೊತೆ ಹೇಳ್ತಾಯಿದ್ರು, ಅಯ್ಯೋ ಅವಳೂನೇ ಬರ್ತಾಯ್ತು ನನಗೆ ಅಂತ. ಸೊ ಹಿಂಗೆ ಅದಾದಮೇಲೆ ಮನೆ ಕಡೆ ಹೊರಟ್ವಿ. ಹೆಂಗಿತ್ತು ಪಾಪಾ ಫಿಲ್ಮು? ಏನು ಇಷ್ಟ ಆಯಿತು? ಜಾಸ್ತಿ ಇಷ್ಟ ಆಯ್ತು ಹೇಳು. ಫುಲ್ ಇಷ್ಟ ಆಯ್ತು. ಓಹ್ ಇನ್ನೂ ಸ್ವಲ್ಪ ನೋಡಿದ್ದೆ, ಫುಲ್ ಇಷ್ಟ ಆಯ್ತು. ಬೆಸ್ಟ್ ಅಂದ್ರೆ ಬೆಸ್ಟ್ ಮೂವಿ ಫಿಲಮ್. ಫೈಟ್ ಇರ್ತದೆ, ಸಾಂಗ್ ಇರುತ್ತೆ, ಎಲ್ಲ ಇರುತ್ತೆ. ಆದ್ರೂ ಬೋರ್ ಹೊಡಿತಾ ಇರ್ತದೆ, ಅಯ್ಯೋ ಎಷ್ಟು ಮುಗಿದೋಗುತ್ತೆ ಅಂತ. ಬಟ್ ಈ ಮೂವಿಲಿ ಅವೆಲ್ಲ ಏನು ಇಲ್ಲ ಅಂದ್ರೂ ಇಷ್ಟು ಬೇಗ ಮುಗ್ದೋಯ್ತೈತ ಮುಗ್ದೋಯ್ತೈತ ಮುಗಿಸ್ಬೇಡ ಅಂತ ಅನ್ನಿಸ್ತಾ ಇತ್ತು. ನಿಂಗೆ ಹೆಂಗಿತ್ತು? ಒಂಥರ ಒಂದೊಂದು ಜಾಗ ನಾವು ನೋಡಿದ್ದೀವಿ, ಆ ಮಲ್ಪೆ ಮರವಂತೆ ಬೀಚ್ ರೋಡ್ ಅದೆಲ್ಲನೂ ನಾವು ನೋಡಿರೋದು, ನಾವು ಇದೆಲ್ಲ ನೋಡಿದ್ದೀವಿ ಅಂತ ಅನ್ಸುತ್ತೆ. ಬಟ್ ಅಷ್ಟು ಡೆಪ್ತಾಗಿ ಅಷ್ಟು ಡೀಪಾಗಿ ಯಾವ ಪ್ಲೇಸ್ನ ನಾವು ನೋಡಿಲ್ಲ, ಇಷ್ಟೆಲ್ಲ ಐತಾ ಅಂತ ನಮಗೂ ಗೊತ್ತೆ. ಅಂದರೆ ಬೇರೆ ಕಡೆಯೂ ಯಾರಾದ್ರು ನೋಡಿರೋರು ಹೇಳಿರೋದು ಕೇಳಿಲ್ಲ, ನೋಡಿರೋದು ವೀಡಿಯೋಗಳು ಫೋಟೋಗಳು ಶೇರ್ ಮಾಡಿರೋದು ನಾನು ನೋಡಿಲ್ಲ. ಅಷ್ಟು ಡೆಪ್ತಾಗಿ ನಮ್ಮ ಕರ್ನಾಟಕದಲ್ಲಿ ಅಷ್ಟೊಂದು ಕಾಡು ಅಷ್ಟೊಂದು ಐತಾ ಅಂತ. ಅಪ್ಪು ಅಪ್ಪು ಥರನೇ ಇರ್ತಾರೆ, ಪವರ್ ಸ್ಟಾರ್ ಥರನೂ ಇರೋಲ್ಲ, ಯಾರ ಥರನೂ ಇರೋಲ್ಲ, ಅಪ್ಪು ಅಪ್ಪು ಥರನೇ. ಚೆನ್ನಾಗಿದೆ. ಬೇರೆ ಮೂವಿ ನೋಡಿದಾಗೆಲ್ಲ ಏನು ಬೇಜಾರಾಗ್ತಿತ್ತು ಅಂದರೆ ವಾಯ್ಸ್ ಅವ್ರದ್ದು ಇರ್ತಿರ್ಲಿಲ್ಲ, ಈ ಅವ್ರು ಹೋದ್ಮೇಲೆ ಬಂದಿರೋ ಮೂವಿನಲ್ಲಿ ವಾಯ್ಸ್ ಇರ್ತಿರ್ಲಿಲ್ಲ. ಒಂಥರ ಅದೆಲ್ಲ ನೋಡಿದಾಗ ಯೋಚೆ ಅಂತ ಅನ್ಸೋದು. ಬಟ್ ಈ ಮೂವಿನಲ್ಲಿ ಅವ್ರದೇ ವಾಯ್ಸು, ಅವರೇ ಮಾತಾಡಿರ್ತಾರೆ, ಅದೆಲ್ಲ ಪ್ಲಸ್ ಪಾಯಿಂಟ್. ಈ ಮೂವಿ ನೋಡಿದಾಗ ನನಗೆ ಬೇಜಾರೇ ಆಗಲಿಲ್ಲ, ಸಖತ್ ಖುಷಿ ಆಯಿತು. ಮುಗ್ದೋಗ್ಬಾರ್ದು ಮುಗ್ದೋಗ್ಬಾರ್ದು ಅನ್ಕೊಂತದ್ದೇನು ಮುಗ್ದೆ ಹೋಗ್ಬಿಡ್ತು. ನಾನು ಕ್ಲೈಮ್ಯಾಕ್ಸ್ ಬರ್ತಾ ಇದ್ದೆ ಲಾಸ್ಟಿನಲ್ಲಿ, ಏನು ಮುಗ್ದೋಗ್ಬಿಡ್ತೀನಿ ಮುಗ್ದೋಗ್ಬಿಡು ಮುಗಿಯೋದ್ಬೇಡ ಮುಗಿಯೋದ್ಬೇಡ ಅನ್ಕೊಂಡು ಹಂಗೆ ಮುಗ್ದೆ ಹೋಗ್ಬಿಡ್ತು. ಅಷ್ಟು ಚೆನ್ನಾಗಿತ್ತು. ಉಳಿದಿದ್ದೆಲ್ಲ ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಸಾಂಗ್ ಹಾಕೊಳಕ್ಕೆ ವೇಯ್ಟ್ ಮಾಡ್ತಾರೆ.
ಫ್ಯಾಮಿಲಿ ಮನೆಗೆ ಬಂದಾಯಿತು. ಸೊ ಮೂವಿದು ಹೇಳ್ತಾ ಇದೆ, ಎಲ್ಲರೂ ಒಂದ್ಸರಿ ಹೋಗಿ ಥಿಯೇಟರ್ಗೆ ಹೋಗಿ ನೋಡಿ, ಥರ ಡಿಫ್ರೆಂಟ್ ಫೀಲಿಂಗ್. ಅಪ್ಪು ಇಲ್ವೇನೋ ಅಂತ ಅನ್ಸಲ್ಲ, ಒಂದೊಂದ್ಸತಿಚೆ ಇಷ್ಟು ಸ್ಮೈಲ್ ಮಾಡ್ತಿದ್ದ ಮನುಷ್ಯ ಹೆಂಗೆ ಹೊಟ್ಟೋದ್ರು ಅಂತ ಅನ್ಸುತ್ತೆ. ಅದ್ಬಿಟ್ರೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಕಾಡು ಪ್ರಾಣಿಗಳು. ಮತ್ತು ಒಂದೊಂದು ಎಪಿಸೋಡ್ ಥರ ಬಂದಾಗ್ಲೂ ಒಂದೊಂದು ಏನಾದರೂ ಒಂದು ನಾವೆಲ್ಲ ತಿಳ್ಕೊಬೇಕಾಗಿರೋದು ಒಂದು ವಿಷಯ ಹೇಳ್ತಾರೆ, ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅನ್ನೋದಾಗಲಿ, ಅಥವಾ ಪ್ರಾಣಿಗಳನ್ನೆಲ್ಲ ರಕ್ಷಿಸಿ ಅನ್ನೋದಾಗಲಿ. ನಾವೆಲ್ಲ ದೊಡ್ಡ ದೊಡ್ಡದಾಗಿ ಏನೂ ಮಾಡೋಕ್ಕಾಗಲ್ಲ, ಅಂದರೆ ಹೋಗಿ ಕಾಡನ್ನ ಉಳಿಸೋ ಕೆಲಸ ಅಥವಾ ಬೀಚಲ್ಲಿ ಹೋಗಿ ಪ್ಲಾಸ್ಟಿಕ್ ಎತ್ತೋ ಕೆಲಸ, ಅದೆಲ್ಲ ಖಂಡಿತವಾಗ್ಲೂ ನಮ್ಮ ಸಾಮಾನ್ಯ ಜನಕ್ಕಂತೂ ಆಗಲ್ಲ. ಆ ಥರದ್ದೆಲ್ಲ ನಮ್ಮ ಕೈಲಿ ಆಗಲ್ಲ. ಆದರೆ ನಮ್ಮ ಕೈಲಿ ಏನೇನಾಗುತ್ತೆ, ಸಣ್ಣ ಪುಟ್ಟದು ನೀರು ಜಾಸ್ತಿ ಖರ್ಚು ಮಾಡದಿರೋದು ಅಂಥವೆಲ್ಲ ನಾವು ಫಾಲೋ ಮಾಡಬೇಕು. ಅದೆಲ್ಲ ತುಂಬ ಚೆನ್ನಾಗಿ ಅವ್ರ ಸ್ಮೈಲ್ ಫೇಸಲ್ಲಿ ಹೆಂಗೆ ಯಾವಾಗಲೂ ನಗಾಡ್ಕೊಂಡು ಹೇಳ್ತಾರೆ ಅದೇ ಥರ ನಗಾಡ್ಕೊಂಡು ಈ ಮೂವಿ ಕೂಡ ಹೇಳಿದ್ದಾರೆ. ಮಸ್ಟ್ ಆ್ಯಂಡ್ ಶುಡ್ ಅನ್ನೋ ಥರ ಮಸ್ಟ್ ವಾಚ್ ಮೂವಿ, ಎಲ್ಲರೂ ಒಂದ್ಸತಿ ಹೋಗಿ ನೋಡಿ. ಬೋರ್ ಅಂತೂ ಒಂದೇ ಒಂದು ಸೆಕೆಂಡ್ ಬೋರ್ ಅಂತಲ್ಲ, ಅಯ್ಯೋ ಅಂತಲೂ ಅನ್ಸಲ್ಲ. ಏನು ಬೇಜಾರಾಗುತ್ತೆ ಅಂದರೆ ಅಪ್ಪು ಇಲ್ವಲ್ಲ ಅನ್ನೋದಷ್ಟೇ ಬೇಜಾರಾಗುತ್ತೆ. ಈಗ ಹೋಗ್ತಿದ್ದೆಲ್ಲ ಇನ್ನೊಂದು ರೀಸನ್ ಅಂದರೆ ನೆಕ್ಸ್ಟು ಅಪ್ಪು ಮೂವಿ ಯಾವುದು ಇರೋಲ್ಲ, ಹೋಗಿ ನೋಡೋಣ ಬಿಡು ಇನ್ನೊಂದು ಮೂವಿ ಬರ್ತು ನೋಡೋಣ ಅನ್ನೋದಕ್ಕೆ. ಸೊ ಅದು ಒಂದು ರೀಸನು. ಫಸ್ಟ್ ಡೇನೇ ನೋಡಿದೆ ನಾ ಖುಷಿ, ಇಷ್ಟು ಒಳ್ಳೆ ಮೂವಿ ಕೊಟ್ಟಿದ್ದಾರೆ ನಾ ಖುಷಿ ಎಲ್ಲ. ಹಾಂ ಶುಕ್ರವಾರ ತಾನೇ ಇವತ್ತೇ ತಾನೇ ರಿಲೀಸ್ ಆಗಿದೆ, ಫಸ್ಟ್ ಡೇ ನೋಡ್ದೆ ಅನ್ನೋದೊಂದು ಖುಷಿ. ಒಟ್ಟು ಚೆನ್ನಾಗಿತ್ತು. ನನಗೆ ಫ್ಯೂಚರಲ್ಲಿ ಬೇಜಾರಾಗಲಿಲ್ಲ, ಖುಷಿನೇ ಜಾಸ್ತಿ ಇತ್ತು. ಅವ್ರ ವಾಯ್ಸ್ ಕೇಳೋದಕ್ಕೆ ಖುಷಿ ಆಯಿತು ಜಾಸ್ತಿ. ನೆಕ್ಸ್ಟ್ ಮೂವಿ ಬರಲ್ಲ ಅಂತ ಎಷ್ಟು ಜೀವ ಬೈದಿಂದ ಅಯ್ಯ ಅಲ್ಲ ಅಂತ ಹೇಳ್ತಾರೆ ಪಾಪ ಮೂವಿನಲ್ಲಿ, ಹೆಂಡತಿ ಮಕ್ಕಳು ಇಲ್ದಂಗೆ. ಓಕೆ, ಎಲ್ಲರೂ ಟಿ ವಿ ಥಿಯೇಟರ್ಗೆ ಹೋಗಿ ನೋಡಿ, ಚೆನ್ನಾಗಿರುತ್ತೆ. ಅದೇ ನಮ್ಮ ಸಜೆಷನ್, ಖಂಡಿತವಾಗ್ಲೂ ನಮ್ಮ ಸಜೆಷನ್ ತೊಗೊಂಡು ಹೋಗಿ ನೋಡಿದ್ರಂತೂ ಯಾರಿಗೂ ಬೇಜಾರಾಗಲ್ಲ, ಚೆನ್ನಾಗಿರುತ್ತೆ. ಓಕೆ, ಒಳ್ಳೆ ಮೂವಿ ನೋಡಿದ್ವಿ ಅಪ್ಪ, ಅಪ್ಪವ್ರ ಕೊನೆ ಮೂವಿ ಅಂತನಾದ್ರು ಖುಷಿ ಪಡ್ತೀರ, ಅಷ್ಟು ಚೆನ್ನಾಗಿದೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೈಮ್ ಆಲ್ರೆಡಿ 12 ಗಂಟೆ. ಈಗ ಮಲಗಿಬಿಟ್ಟು ನೆಮ್ಮದಿಯಾಗಿ ಆ ಒಳ್ಳೆ ಮೂವಿ ನೋಡಿದ್ರೆ ಖುಷಿ ನಾನು ನಿದ್ದೆ ಮಾಡೋದು ಇವತ್ತು. ಸೊ ಮತ್ತೆ ಹೊಸ ವೀಡಿಯೋ ಜೊತೆ ವಾಪಸ್ ಬರ್ತೀವಿ. ನಮ್ಮ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ವ್ಯಾಲ್ಯೂಬಲ್ ಟೈಮ್ನ ಸ್ಪೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ವೀಡಿಯೋ ಜೊತೆ ವಾಪಸ್ ಬರ್ತೀವಿ. ಅಲ್ಲಿವರೆಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್.